ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ತೊಂಡೆಕಾಯಿ ರಸ್ಕ ಹೇಳ್ಕೊಡ್ತಾ ಇದ್ದೀನಿ. ಈ ರೆಸಿಪಿ ಹೇಳ್ಕೊಡೋದಕ್ಕಿಂತ ಮುಂಚೆ, ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಒತ್ತಿ, ನಮ್ಮ ಮುಂದಿನ ಎಲ್ಲ ವಿಡಿಯೋಗಳನ್ನು ನೀವೇ ಮೊದಲು ನೋಡಬಹುದು. ಹಾಗೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೋಡಿ, ನಾನು ಇದನ್ನ ತೊಂಡೆಕಾಯಿ ತೊಗೊಂಡಿದ್ದೀನಿ. ಈ ತೊಂಡೆಕಾಯಿಂದು ರಸ್ಕ ಅಂತ ಮಾಡ್ತಾ ಇದ್ದೀನಿ. ನೋಡಿ, ಇದನ್ನೆಲ್ಲ ನೀಟಾಗಿ ತೊಳ್ಕೊಂಡು ತರಕಾರಿಗಳನ್ನು ಹೆಚ್ಕೊಂಡು ರೆಡಿ ಮಾಡಿಕೊಂಡು ಆಮೇಲೆ ಯಾವ ರೀತಿ ಮಾಡಬೇಕು ಅಂತ ಈ ದಿನ ತೋರಿಸ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ನೋಡಿ, ತೊಂಡೆಕಾಯಿ ಕೂಡ ತುಂಬ ಚೆನ್ನಾಗಿದೆ. ಎಳೆದು, ದಪ್ಪದು, ಸಣ್ಣದು ಎಲ್ಲ ಇದೆ. ಎಲ್ಲದನ್ನು ಹಾಕಿ ಬೇಳೆ ಹಾಕ್ದೇ ಹಾಗೆ ರಸ್ಕಾಯಿ ಮಾಡ್ತಾ ಇದ್ದೀನಿ. ನೋಡಿ, ತೊಂಡೆಕಾಯನ್ನು ಈ ರೀತಿ ಗಾಲ್ಗಾಲಿ ಥರ ಹೆಚ್ಕೊಳ್ತಾ ಇದ್ದೀನಿ. ಇದರಲ್ಲಿ ಈವನ್ ಆಗಿ ಬರುತ್ತೆ. ಮತ್ತು ಈ ತೊಂಡೆಕಾಯಿನಲ್ಲಿ ನೋಡಿ, ಕೆಂಪುದು ಇದೆ ಮತ್ತು ವೈಟು ಇದೆ. ಕೆಂಪುದು ಅಂದರೆ ಒಂದು ಸ್ವಲ್ಪ ಬಲ್ಪ್ತಿರುತ್ತೆ, ಇದು ಒಂದು ಸ್ವಲ್ಪ ಹುಳಿ ಮುಂದಾಗಿರುತ್ತೆ. ಆದ್ದರಿಂದ ನಾವು ಒಂದು ಸ್ವಲ್ಪ ಹುಳಿ ಕಡಿಮೆ ಹಾಕಿ ಮಾಡಿದರೆ ತುಂಬ ಸೂಪರಾಗಿರುತ್ತೆ. ಇದು ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ. ಅನ್ನಕ್ಕೂ ಚೆನ್ನಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ. ನಾವು ಇದನ್ನು ತುಂಬ ರುಚಿಯಾಗಿರುತ್ತೆ. ನಾವು ಮನೆಯಲ್ಲೇ ಹಿತ್ತಲಲ್ಲಿ ಬಳ್ಳಿ ಹಾಕಿ ಬೆಳೀಬಹುದು ಇದನ್ನು. ಆದರೆ ನಾನು ಇವಾಗ ಸಂತೆಯಿಂದನೇ ತೊಗೊಂಬಂದಿದ್ದೀನಿ ಮಾರ್ಕೆಟಿಂದ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನೋಡಿ, ತೊಂಡೆಕಾಯಿ ಹೆಚ್ಕೊಂಡಿದ್ದಾಗಿದೆ. ಈಗ ಒಗ್ಗರಣೆಗೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಎಣ್ಣೆ, ಸಾಸಿವೆ, ಕರಿಬೇವು, ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಮಾಡಿಬಿಟ್ಟು ಈ ತೊಂಡೆಕಾಯಿ ತುಂಬಿ ಒಂದು ಸ್ವಲ್ಪ ನೀರು ಹಾಕಿ ಬೇಯಲಿಕ್ಕೆ ಮುಚ್ಚಿ ಬೇಯಿಸ್ತಾ ಇದ್ದೀನಿ. ಅದರ ನಂತರ ನಾನು ಖಾರ ರುಬ್ಲಿಕ್ಕೆ ರೆಡಿ ಮಾಡ್ಕೊಳ್ತೀನಿ. ಫಸ್ಟು ಒಗ್ಗರಣೆ ಹಾಕೋಣ. ನೋಡಿ, ನಾನು ಗ್ಯಾಸ್ ಹಚ್ಚಿ ಬಾಂಡ್ಲೆನ ಸ್ಟೌವ್ ಮೇಲೆ ಇಟ್ಟಿದ್ದೀನಿ. ಈಗ ಎಣ್ಣೆ ಹಾಕ್ತಾ ಇದ್ದೀನಿ, ಸಾಸಿವೆ ಕೂಡ ಹಾಕ್ತಾ ಇದ್ದೀನಿ. ನೋಡಿ, ಸಾಸಿವೆ ಚಟಪಟ ಸಿಡಿತಾ ಇದೆ. ಕರಿಬೇವು ಮತ್ತು ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕ್ತಾ ಇದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಮಾಡಲಿ, ಒಂದು ಸ್ವಲ್ಪ ಮಾಡಿದ್ರೆ ಸಾಕು. ನೋಡಿ, ಇಷ್ಟಾದರೆ ಸಾಕು ಈರುಳ್ಳಿ. ಈಗ ನಾನು ತೊಂಡೆಕಾಯಿನ ಹಾಕ್ತಾ ಇದ್ದೀನಿ. ಇದು ಹೆಚ್ಚೊತ್ತೇನು ಉರಿಯೋದು ಬೇಡ. ಒಂದು ಸ್ವಲ್ಪ ಹೀಗೆ ಒಂದು ಎರಡು ಮೂರು ಸ್ವಲ್ಪ ಕೈ ಆಗಿದೆ. ಆನಂತರ ಇದಕ್ಕೆ ನೀರು ಹಾಕಿ ಬೇಯಿಸ್ಬೇಕು. ನೋಡಿ, ಒಂದು ನಿಮಿಷ ಕೈಯಾಡಿಸ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಬೇಯಿಸ್ಬೇಕು. ನೋಡಿ, ನೀರು ಹಾಕಿದ್ದೀನಿ. ಈಗ ಜೋರು ಉರಿ ಇಟ್ಟು ಮುಚ್ಚಿ ಬೇಯಿಸ್ಕೋಬೇಕಾಗುತ್ತೆ. ಇದು ಚೆನ್ನಾಗಿ ಬೇಯೋ ತನಕ ನಾವು ಮುಚ್ಚಿನೇ ಬೇಯಿಸೋಣ. ತೊಂಡೆಕಾಯಿ ರಸ್ಕಾಯಿಗೆ ಕಡಲೆಬೇಳೆ ಹುರ್ಕೋಬೇಕು. ಅದನ್ನು ಹದವಾಗಿ ಕೆಂಪಿಗೆ ಹುರ್ಕೊಂಡು ರುಬ್ಲಿಕ್ಕೆ ಹಾಕ್ಕೋಬೇಕು. ಆಗ ರಸ್ಕಾಯಿ ಒಂದು ಸ್ವಲ್ಪ ಮಂದ ಬರುತ್ತೆ, ಅಂದರೆ ಥಿಕ್ನೆಸ್ ಬರುತ್ತೆ. ಅದಕ್ಕೋಸ್ಕರ ನಾನು ಇವಾಗ ಕಡಲೆಬೇಳೆನ ಹುರ್ಕೋತಾ ಇದ್ದೀನಿ. ನೋಡಿ, ರಸ್ಕಾಯಿ ಪಲ್ಯಕ್ಕೆ ಇವಾಗ ರುಬ್ಲಿಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ, ಟೊಮೊಟೊ ಎರಡು ಚಿಕ್ಕದು ಹೆಚ್ಕೊಂಡಿದ್ದೀನಿ, ಅರ್ಧ ಈರುಳ್ಳಿ, ಅರ್ಧ ಈರುಳ್ಳಿ ಒಗ್ಗರಣೆಗೆ ಹಾಕಿದ್ದೆ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮೂರೇ ಮೂರಿಲ್ಕು ಬೆಳ್ಳುಳ್ಳಿ. ನೋಡಿ, ಸಾರಿನ ಪುಡಿ ಇಷ್ಟು, ಖಾರದ ಪುಡಿ ಇಷ್ಟು. ಆಮೇಲೆ ಅದ್ರ ಜೊತೆಗೆ ಕಡಲೆಬೇಳೆ ಹುರ್ಕೊಂಡಿದ್ದೀನಿ ಒಂದೂವರೆ ಸ್ಪೂನಷ್ಟು. ಇದನ್ನು ಕೂಡ ಇವಾಗ ಎಲ್ಲ ಹಾಕಿ ರುಬ್ಕೊಂಡು, ಹದವಾಗಿ ರುಬ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ.
ಮಿಕ್ಸಿಗೆ ಹಾಕ್ಕೋಬೇಕು ಇದನ್ನು. ನಾನು ಇದು ರುಬ್ಬಿ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಒಗ್ಗರಣೆಗೆ ತುಂಬಿರೋ ಅಂಥ ತೊಂಡೆಕಾಯಿ ಬೆಂದಿರುತ್ತೆ. ಆ ನಂತರ ರಸಪಲ್ಯ ಮಾಡೋಣ. ನೋಡಿ, ರುಬ್ಬಿದಂಥ ಖಾರ ಸರಿ ಹೋಗಿದೆ. ಇದನ್ನು ಹಾಕಿಬಿಟ್ಟು ಮತ್ತೆ ಇದನ್ನೊಂದು ಸ್ವಲ್ಪ ತೊಳೆದು ನೀರು ಹಾಕ್ಬೋದು, ಇಡಿಸುತ್ತೆ ರಸಕಾಯಿಗೆ. ಈಗ ನೋಡಿ, ಇಷ್ಟು ಹುಣಸೆಹಣ್ಣನ್ನು ನೆನೆ ಹಾಕಿದ್ದೀನಿ. ನಾವು ಟೊಮೊಟೊ ಎರಡು ಹಾಕಿದ್ದೀವಿ. ಆಮೇಲೆ ಒಂದು ಸ್ವಲ್ಪ ಟೇಸ್ಟ್ ನೋಡಿ, ಹುಳಿ ಕಿವುಚಿ ಇದರಲ್ಲಿ ರಸ ಹಾಕಬೇಕು ಲಾಸ್ಟಿಗೆ, ಎಷ್ಟು ಹಿಡಿಸುತ್ತೋ ಅಷ್ಟು. ಹಾಂ ನೋಡಿ, ಇವಾಗ ಹದವಾಗಿ ಬೆಂದಿದೆ. ಅರ್ಧಂಬರ್ಧ ನೀರೆಲ್ಲ ಹಿಂಗ್ಬಿಟ್ಟು ಚೆನ್ನಾಗಾಗಿದೆ. ಈಗ ರುಬ್ಬಿದಂಥ ಮಸಾಲೆ ಕೂಡ ರೆಡಿಯಾಗಿದೆಯಲ್ಲ, ಆ ಮಸಾಲೆನ ಹಾಕ್ತಾ ಇದ್ದೀನಿ ನಾನು. ಇವಾಗ ನೋಡಿ ಹಾಕಿದ್ದೀನಿ. ಈಗ ಇದು ಚೆನ್ನಾಗಿ ಕುದಿಬೇಕು. ಆದ್ರೂ ನಾವು ಒಂದು ಸ್ವಲ್ಪ ಕೈಯಾಡಿಸ್ತಾನೆ ಕುದಿಸ್ಕೋಬೇಕಾಗುತ್ತೆ ಇದನ್ನು. ನೋಡಿ, ಜಾರ್ ತೊಳೆದಿದ್ದ ನೀರು ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ಈ ರಸದೊಳಗೆ ನೋಡಿ ತೊಂಡೆಕಾಯಿ ಚೆನ್ನಾಗಾಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ನಾವು ಇದುವರೆಗೂ ಉಪ್ಪನ್ನು ಹಾಕಿಲ್ಲ, ಈಗ ಉಪ್ಪನ್ನು ಹಾಕಬೇಕು. ಇದು ಒಂದು ಸ್ವಲ್ಪ ಚೆನ್ನಾಗಿ ಕುದಿಬೇಕು, ಕುದಿಯೋ ತನಕ ನಾವು ಕೈಯಾಡ್ತಾನೆ ಇರಬೇಕು. ನಾನು ಇದುವರೆಗೂ ಉಪ್ಪು ಹಾಕಿಲ್ವಲ್ಲ, ನೋಡಿ ಇಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಈಗ ಉಪ್ಪು ಕರಗಿದ್ಮೇಲೆ ಒಂದು ಸ್ವಲ್ಪ ಟೇಸ್ಟ್ ನೋಡ್ಕೋಬಹುದು. ಆ ನಂತರ ನಾವು ಹುಳಿ ಕಿವುಚಿದ ನೀರು ಕೂಡ ಹಾಕಬೇಕಾಗುತ್ತೆ. ಟೇಸ್ಟನ್ನು ನೋಡ್ಕೊಂಡು ಹುಳಿ, ಇದು ಒಂದು ಸ್ವಲ್ಪ ತೊಂಡೆಕಾಯಿ ಕೂಡ ಒಂದು ಸ್ವಲ್ಪ ಕೆಂಪು ಹತ್ತಿತ್ತಲ್ಲ, ಆದ್ದರಿಂದ ಅದು ಕೂಡ ಹುಳಿ ಇರುತ್ತೆ. ಆದ್ದರಿಂದ ನಾನು ಹುಳಿನ ನೋಡಿಕೊಂಡು ಹಾಕಬೇಕು. ಎರಡು ಚಿಕ್ಕ ಟೊಮೊಟೊ ಬೇರೆ ರುಬ್ಬಿ ಹಾಕಿದ್ದೀವಿ, ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು. ಅದ ಗೊತ್ತಾಗುತ್ತೆ, ಅದಕ್ಕೆ ತಕ್ಕಂತೆ ಹುಣಸೆಹಣ್ಣಿನ ನೀರನ್ನ ಹಾಕಬೇಕು. ನೋಡಿ, ತಿಳಿ ಕಲಸ್ಕೊಂಡಿರೋಂಥ ಅರ್ಧ ಬಟ್ಲು ಹುಣಸೆಹಣ್ಣಿನ ನೀರು ಹಾಕಿದ್ದೀನಿ. ಬೇಕು ಅಂದರೆ ಮತ್ತೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಹುಣಸೆಹಣ್ಣಿನ ನೀರು ಹಾಕಾದ್ಮೇಲೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ನೋಡಿ, ಇವಾಗ ಹದವಾಗಾಯಿತು. ಈಗ ನೋಡಿ, ಉಪ್ಪು ಹುಳಿ ಖಾರ ಎಲ್ಲ ತುಂಬ ಚೆನ್ನಾಗಿದೆ. ಇದನ್ನ ಸ್ವಲ್ಪ ಫೈನಾಗಿ ಕುದಿಸ್ಕೊಂಡ್ಬಿಟ್ರೆ ಆಯಿತು. ಇದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ, ಆದ್ದರಿಂದ ನಾವು ಗೂರಾಡ್ತಾನೆ ಚೆನ್ನಾಗಿ ಕುದಿಸ್ಕೋಬೇಕು. ಈಗ ಅಷ್ಟು ಮಾಡ್ತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಕುದಿತಾ ಇದೆ ರಸಕಾಯಿ. ನೋಡಿ, ಇದು ರಸ ಮತ್ತು ಇದು ತೊಂಡೆಕಾಯಿ, ಆದ್ದರಿಂದ ನಾವು ಇದಕ್ಕೆ ರಸಕಾಯಿ ಅಂತ ಹೇಳ್ತೀವಿ. ಇದು ಅನ್ನಕ್ಕೆ, ನೀವು ಚಪಾತಿ ಕೂಡ ಇದು ಮಾಡ್ಬೋದು, ರೊಟ್ಟಿಗೆ, ಇಡ್ಲಿ, ದೋಸೆ, ಯಾವುದಕ್ಕೆ ಬೇಕಾದರೂ ಉಪಯೋಗಿಸ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ಫುಲ್ ಆಗೂ ಇರುತ್ತೆ. ಇದರ ಅನುಕೂಲ ಕೂಡ ನೀವು ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.